वेलकम टू हल्डी मेस्ट्रो इंग्लिश यूट्यूब चैनल यारेल्ला नम्म चैनल अन्नु होसदागि नोड्ता इद्दीरि सब्सक्राइब माडि शेर माडि अदे रीति बेल बटन मेले क्लिक माडि अंद्रे नावु माड्तक्कंत होस वीडियोगळु मोदलिगे निमगे बर्तवे ಕನ್ನಡದ ಮುಖಾಂತರ ಇಂಗ್ಲಿಷ್ ಅನ್ನು ಕಲಿಸತಕ್ಕಂತ ಒಂದು ಹೊಸ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಹಾಗಾದ್ರೆ ಇವತ್ತಿನ ಒಂದು ತರಗತಿಯೊಳಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ಅಂತ ನೋಡೋಣ ಇಲ್ಲಿ ಹೇಳ್ತೀನಿ ಪಾಸ್ಟ್ ಅಂದ್ರೆ ಈ ಹಿಂದೆ ನಡೆದಿರತಕ್ಕಂತ ಘಟನೆಗಳು ಅಂದ್ರೆ ಈ ಹಿಂದೆ ಮಾಡಿದತಕ್ಕಂತ ಕೆಲಸಗಳು ಪಾಸ್ಟ್ ಅಂದ್ರೆ ಏನು ಭೂತಕಾಲದಲ್ಲಿ ಅಂತ ಹೇಳ್ತೀನಿ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ टेन्स अथवा नम जीवन हिंदे घटने फास्ट पर्फेक्ट टेन्स हेगे अंतर नोड इट टॉक्स अबाउट पास्ट एक्शन्स एक्शन्स अंदर एरडु एक्शन एरडु केलसगळु अंत अर्थ एन एरडु केलसगळु इट टॉक्स अबाउट पास्ट एक्शन्स अंदर पास्ट परफेक्ट टेन्स यावदर बग्गे हेळुत्ते अंतंद्रे हिंदे नडेदिरतक्कंत घटनेगळु घटनेगळु अंद्रे ओंदक्किंत हेच्चु घटनेगळु इर्तावे आ घटनेगळु हेळलिक्के पास्ट परफेक्ट टेन्स अन्नु नावु एनु माड्तेवि स्पोकन इंग्लिश अल्ली नावु जास्तियन्न बळसुत्तेवि अदे रीति दट हैपेंड बिफोर अनदर पास्ट एक्शन अंद्रे ಎರಡು ಘಟನೆಗಳು ನಡೆದಿರ್ತವೆ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಹೇಳ್ತೀನಿ ಮೊದಲು ಅಥವಾ ಈ ಹಿಂದೆ ಎರಡು ಘಟನೆಗಳು ನಡೆದಾಗ ಆ ಎರಡು ಘಟನೆಗಳನ್ನ ಹೇಳಲಿಕ್ಕೆ ನಾವು ಮಾಡ್ತೀವಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನಾವು ಬಳಸುತ್ತೇವೆ ಅದಾದ ನಂತರ ಮತ್ತೊಂದು ಏನಾಗುತ್ತೆ ಅದೇ ಒಂದು ಪಾಸ್ಟ್ ಅಲ್ಲಿ ಇನ್ನೊಂದು ಘಟನೆ ನಡೆದಿರುತ್ತೆ ಹಾಗಾದ್ರೆ टोटल घटने इन फास्ट नडदिर्तव हंगंद्र आरू घटने वर्तमान अंद्रे प्रेसेंट अल्ली संबंधवन्न मोदलु नडेद घटनेयन्नु पास्ट पर्फेक्ट अल्ली अंद्रे क्रियेगळु नडदिर्तव अंत नावु फास्ट पर्फेक्ट अल्ली मोदलु यावुदु नडेदंतल्ल घटनेयन्न आ घटनेयन्न हेळ्ळिक्के अथवा आ केलसद बग्गे हेळ्ळिक्के नावु पास्ट पर्फेक्ट टेन्स गळन्न उपयोग माड्तेवि ईग उदाहरणे मुखांतर नोडिबिडोण अंद्रे ईजी आगि अर्थ नोडि स्टेशन गे होगुवुदक्किंत मुंचे रैलु होरटित्तु अथवा होगित्तु अंत अर्थ इल्लि एरडु केलसगळदवु ओंदु रैलु होगित्तु ओंदु केलस आयितु इन्नोंदु होगुवुदक्किंत मुंचे अंद्रे ನಾನು ಸ್ಟೇಷನ್ ಗೆ ಹೋದಾಗ ಅಥವಾ ಹೋಗುವುದಕ್ಕಿಂತ ಮುಂಚೆನೇ ಅಂದ್ರೆ ಎರಡು ಕೆಲಸಗಳು ನಡೆದವು ಯಾವ ಎರಡು ಕೆಲಸ ಒಂದು ಟ್ರೈನ್ ಹೋಗಿತ್ತು ನಾನು ಸ್ಟೇಷನ್ ಗೆ ಹೋದಾಗ ಅಂದ್ರೆ ಹೋಗುಕ್ಕಿಂತ ಮುಂಚೆ ಅಂದ್ರೆ ನಾನು ಆಲ್ರೆಡಿ ಹೋಗಿದ್ದೆ ಅದಕ್ಕಿಂತ ಮೊದಲು ಏನಾಗಿತ್ತು ಆ ಟ್ರೈನ್ ಆ ಸ್ಟೇಷನ್ ಇಂದ ಹೋಗಿತ್ತು ಅಂದ್ರೆ ಇಲ್ಲಿ ಎರಡು ಘಟನೆಗಳನ್ನು ಹೇಳ್ತೀವಿ ಹಾಗಾದ್ರೆ ಮೊದಲೇ ಘಟನೆ ಯಾವುದು ನೋಡಿ ನಾನು ಸ್ಟೇಷನ್ ಗೆ ಹೋಗುವುದಕ್ಕಿಂತ ಮುಂಚೆ ರೈಲು ಹೋಗಿತ್ತು ಇದು ಮೊದಲೇ ಘಟನೆ ಆಯ್ತು ಇದು ಎರಡನೇ ಒಂದು ಕೆಲಸ ನಾವು ಏನು ಹೇಳಿದ್ವಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಎರಡು ಘಟನೆಗಳು ಅಥವಾ ಎರಡು ಕೆಲಸಗಳನ್ನು ಹೇಳಲಿಕ್ಕೆ ಮುಗಿದಿರತಕ್ಕಂತ ಕೆಲಸಗಳನ್ನು ಹೇಳಲಿಕ್ಕೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನಾವು ಬಳಸುತ್ತೇವೆ ಇಲ್ಲಿ ರೈಲು ಹೋಗಿತ್ತು ಇದು ಮೊದಲಾಗಿತ್ತು ಅಂದ್ರೆ ಇವ ವ್ಯಕ್ತಿ ಹೋಗೋಕಿನ ಮುಂಚೆ ರೈಲು ಹೋಗಿತ್ತು ಯಾರೋ ಈ ಯಾವುದೋ ಒಂದು ಎಕ್ಸ್ ವೈ ಜೆಡ್ ಅಂತಕಂತ ವ್ಯಕ್ತಿ ಸ್ಟೇಷನ್ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಇವನು ಆಲ್ರೆಡಿ ಸ್ಟೇಷನ್ ಹೋಗಿದ್ದ ಅದಕ್ಕಿಂತ ಮೊದಲ ಏನಾಗಿತ್ತು ರೈಲು ಹೋಗಿತ್ತು ಅಂತ ಅಂತ ಹಾಗಾದ್ರೆ ಯಾವುದು ಮೊದಲ ವಾಕ್ಯ ರೈಲು ಹೋಗಿತ್ತು ಅಂತ ಆಮೇಲೆ ಇದು ಎರಡನೇ ವಾಕ್ಯ ಹಾಗಾದ್ರೆ ನಾವು ಏನು ಮಾಡ್ತೀವಿ ಮೊದಲು ನಡೆದ ಘಟನೆ ಹಾಗಾದ್ರೆ ಮೊದಲು ನಡೆದ ಘಟನೆ ಯಾವುದಿಲ್ಲ ರೈಲು ಹೊರಟಿತ್ತು ಅಥವಾ ಹೋಗಿತ್ತು ಇದು ಮೊದಲೇ ಒಂದು ಘಟನೆ ಅದನ್ನ ಹೇಗೆ ಬಳಸುತ್ತೇವೆ ಫಾಸ್ಟ್ ಪರ್ಫೆಕ್ಟ್ ನಲ್ಲಿ ಹೇಳ್ತೀವಿ ಹಾಗಾದ್ರೆ ಫಾಸ್ಟ್ ಪರ್ಫೆಕ್ಟ್ ಅಲ್ಲಿ ನಾವು ಹ್ಯಾಡ್ ಅಂತಕಂತ ಒಂದು ಹೆಲ್ಪಿಂಗ್ ವರ್ಬ್ ಗಳನ್ನು ಬಳಸುತ್ತೇವೆ
had ಮತ್ತು v3 verb ಗಳನ್ನು ಬಳಸುತ್ತೇವೆ. v3 ಅಂದ್ರೆ ಇಲ್ಲಿ ಇದೆ gone ಅಂದ್ರೆ go went gone. go ಅಂದ್ರೆ present tense, went ಅಂದ್ರೆ past tense, past participle ಅಂದ್ರೆ ಕ್ರಿಯಾಪದದ ಮೂರನೇ ಒಂದು ರೂಪವನ್ನು ಬಳಸುತ್ತೇವೆ. ಇಲ್ಲಿ ನೋಡಿ write wrote written ಮೂರನೇ ಪದ sing sang sung ಅಂದ್ರೆ ಕ್ರಿಯಾಪದದ ಮೂರನೇ ರೂಪ past participle verb form ಗಳನ್ನು ಬಳಸುತ್ತೇವೆ. eat ate eaten come came come sit sat sit ಅಂದ್ರೆ ಕ್ರಿಯಾಪದದ ಮೂರನೇ ಒಂದು ರೂಪವನ್ನು ಬಳಸುತ್ತೇವೆ. ಅದರ ಜೊತೆಗೆ had ಅಂತಕಂತ ಒಂದು helping verb ಅನ್ನು ಬಳಸುತ್ತೇವೆ. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು? ಎರಡನೇ ಮೊದಲನೇ ನಡೆದ ಘಟನೆಯನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಿದ್ರೆ ಆ ನಂತರ ನಡೆದ ಘಟನೆಯನ್ನ ಸಿಂಪಲ್ ಪಾಸ್ಟ್ ಒಳಗೆ ಹೇಳಬೇಕು ನಾವು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಉಪಯೋಗ ಮಾಡಬೇಕಾದ್ರೆ ನೋಡಿ ಹೇಗಂದ್ರೆ ದ ಟ್ರೈನ್ ಏನ್ ಹೆಲ್ಪಿಂಗ್ ವರ್ಬ್ ಐತಿಲ್ಲ ಹ್ಯಾಡ್ ಅಂತ. ದ ಟ್ರೈನ್ ಹ್ಯಾಡ್ ಹೊರಟಿತ್ತು ಅನ್ಲಿಕ್ಕೆ ಲೆಫ್ಟ್ ಅಂತ ಹೇಳ್ತೇನೆ. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಂದ್ರೆ ಮೊದಲು ನಡೆದ ಘಟನೆಯನ್ನ ಪಾಸ್ಟ್ ಪರ್ಫೆಕ್ಟ್ ನಾಗ ಹೇಳಬೇಕು. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ಅರೈವ್ಡ್ ಅಟ್ ಸ್ಟೇಷನ್. ನಾನು ಸ್ಟೇಷನ್ ಹೋಗೋದಕ್ಕಿಂತ ಮುಂಚೆ ಟ್ರೈನ್ ಹೋಗಿತ್ತು. ನೋಡಿ ಇದು ಮೊದಲು ನಡೆದ ಘಟನೆ ಯಾವುದು? ಟ್ರೈನ್ ಹೊರಟಿತ್ತು. ಇಲ್ಲಿ ಹ್ಯಾಡ್ ಅನ್ನು ಬಳಸಿದ್ವಿ. ಎಲ್ಲಾ ಪ್ರೊನೌನ್ಗಳ ಜೊತೆಗೆ ಹ್ಯಾಡ್ ಅನ್ನು ನಾವು ಬಳಸ್ತೇವೆ. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಮುಂಚೆ ಅಂದ್ರೆ ಬಿಫೋರ್. ನೋಡಿ ಅರೈವ್ ಅರೈವ್ ಇಲ್ಲಿ ವಿ ಟು ಫಾರ್ಮ್. ಇಲ್ಲಿ ಕ್ರಿಯಾಪದದ ಮೂರನೇ ರೂಪ ಬಳಸಿದ್ರ ಇಲ್ಲಿ ಎರಡನೇ ವಾಕ್ಯವನ್ನ ಕ್ರಿಯಾಪದದ ಎರಡನೇ ರೂಪದೊಳಗೆ ಬಳಸೋದು. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ಅರೈವ್ ಅಟ್ ಸ್ಟೇಷನ್ ಅಂದ್ರೆ ನಾನು ಸ್ಟೇಷನ್ ಹೋಗುವುದಕ್ಕಿಂತ ಮುಂಚೆ ಟ್ರೈನ್ ಹೊರಟಿತ್ತು ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೊಂದಿತ್ತು ಪೊಲೀಸರು ಬಂದಾಗ ಕಳ್ಳ ಓಡಿ ಹೋಗಿದ್ದ ಅಂತ ಹೇಳ್ತೀವಿ. ಇಲ್ಲಿ ಯಾವುದು ಮೊದಲ ವಾಕ್ಯ ನೋಡಿ ಕಳ್ಳ ಓಡಿ ಹೋಗಿದ್ದ. ಯಾರು ಬಂದಾಗ? ಪೊಲೀಸರು ಬಂದಾಗ. ಇಲ್ಲಿ ಮೊದಲೇ ವಾಕ್ಯ ಇದು ಎರಡನೇ ವಾಕ್ಯ ನೋಡಿ. ಹಾಗಾದ್ರೆ ಪೊಲೀಸರು ಬಂದಾಗ ಕಳ್ಳ ಓಡಿ ಹೋಗಿದ್ದ ಅಂದ್ರೆ ಏನರ್ಥ? ಇಲ್ಲಿ ಪೊಲೀಸರ ಅಂದ್ರ ಕಳ್ಳ ಮೊದ್ಲ ಓಡಿ ಹೋಗಿದ್ದ ಅಂದ್ರೆ ಪೊಲೀಸರು ಬಂದಾಗ ಯಾವ್ದು ಮೊದ್ಲು ನಡೆದಿದ್ದ ಕೆಲಸ ಅಂದ್ರ ಕಳ್ಳ ಓಡಿ ಹೋಗಿದ್ದ ಅನ್ನೋದ ಮೊದ್ಲ ಕೆಲಸ. ಹಾಗಾದ್ರೆ ಮೊದಲೇ ಘಟನೆಯನ್ನು ಹೇಗೆ ಹೇಳ್ತೇವೆ ನಾವು? ಫಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಿದ್ರೆ ಎರಡನೇ ನೆಕ್ಸ್ಟ್ ನಡೆದಿರ್ತಕ್ಕಂತ ಘಟನೆಯನ್ನ ಕೆಲಸವನ್ನ ಹೇಳಿಕ್ಕೆ ಸಿಂಪಲ್ ಪಾಸ್ಟ್ ಒಳಗೆ ನಾವು ಬಳಸ್ತೇವೆ. ಹಾಗಾದ್ರೆ ನೀವ ಹೇಳಿ ನೋಡೋದು ಹೇಗೆ ಹೇಳ್ತೀರಿ? ಮೊದಲೇ ಘಟನೆ ಯಾವುದು? ಕಳ್ಳ ಓಡಿ ಹೋಗಿದ್ದ. ಕಳ್ಳಗೆ ಏನಂತ ಕರಿತೀವಿ? ಥೀಫ್ ಅಂತ ಕರಿತೀವಿ. ದ ಥೀಫ್. ನೆಕ್ಸ್ಟ್ ಏನ್ ಮಾಡ್ತೀವಿ? ಹ್ಯಾಡ್ ಅಂತ ಬಳಸ್ತೇವೆ. ದ ಥೀಫ್ ಹ್ಯಾಡ್ ಓಡಿ ಹೋಗೋದಕ್ಕೆ ಏನಂತ ಕರಿತಂದ್ರೆ ರನ್ ರನ್ ರ್ಯಾನ್ ರನ್ ಮೂರನೇ ಫಾರ್ಮ್. ಕ್ರಿಯಾಪದದ ಮೂರನೇ ಫಾರ್ಮ್ ಅನ್ನ ಈ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬಳಸ್ತೇವೆ. ದ ಥೀಫ್ ಹ್ಯಾಡ್ ರನ್ ಅವೇ ವೆನ್ ಪೊಲೀಸ್ ಕೇಮ್ ಕಮ್ ಕೇಮ್ ಸಿಂಪಲ್ ಪಾಸ್ಟ್. ಇಲ್ಲಿ ವಿ ಟು ವರ್ಬ್ ಗಳನ್ನು ಬಳಸಿದ್ರ ಇಲ್ಲಿ ಕ್ರಿಯಾಪದದ ಮೂರನೇ ಫಾರ್ಮ್ ಅನ್ನ ಬಳಸ್ತೇವೆ. ಅಂದ್ರೆ ಕಳ್ಳ ಅಂದ್ರೆ ಪೊಲೀಸರು ಬಂದಾಗ ಅಂದ್ರೆ ಅಲ್ಲಿ ಬಂದಿದ್ರು ಅವ್ರು ಪೊಲೀಸರು ಅದಕ್ಕಿಂತ ಮುಂಚಕ ಕಳ್ಳ ಓಡಿ ಹೋಗಿದ್ದ ಅಂತ ಅರ್ಥ ಈ ವಾಕ್ಯದ. ಹಾಗಾದ್ರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು? ಈ ಹಿಂದೆ ಎರಡು ಘಟನೆಗಳನ್ನು ನಡೆದಿರ್ತಕ್ಕಂತ ಘಟನೆಗಳನ್ನ ಹೇಳಲಿಕ್ಕೆ ನಾವು ಮಾಡ್ತೀವಿ ಫಾಸ್ಟ್ ಪರ್ಫೆಕ್ಟ್ ಅನ್ನ ಬಳಸ್ತೇವೆ. ಆದ್ರೆ ಏನಾಗಿರ್ತತಿ? ಒಂದು ಘಟನೆ ಮೊದಲು ನಡೆದು ಇನ್ನೊಂದು ಘಟನೆ ಅದ್ರ ಹಿಂದೆ ನಡೆದಿರ್ತದೆ. ಮೊದಲು ನಡೆದಿರ್ತಕ್ಕಂತ ಕ್ರಿಯೆ ಬಗ್ಗೆ ಹೇಳಲಿಕ್ಕೆ ಫಾಸ್ಟ್ ಪರ್ಫೆಕ್ಟ್ ಅನ್ನ ನಾವು ಬಳಸ್ತೇವೆ. ಆ ನಂತರ ನಡೆದಿರ್ತಕ್ಕಂತ ಘಟನೆಗಳನ್ನು ಹೇಳಲಿಕ್ಕೆ ಸಿಂಪಲ್ ಪಾಸ್ಟ್ ಒಳಗೆ ಬಳಸ್ತೇವೆ. ಆದ್ರ ಆ ಎರಡೂ ಕ್ರಿಯೆಗಳು ಈ ಪ್ರೆಸೆಂಟ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ.
ಎರಡು ಮುಗಿದು ಹೋಗಿರತಕ್ಕಂತ ಘಟನೆಗಳನ್ನು ಹೇಳ್ತೀನಿ. ಆದ್ರೆ ಒಂದು ಮೊದಲು ನಡೆದಿರತತಿ, ಆ ನಂತರ ಇನ್ನೊಂದು ನಡೆದಿರತಕ್ಕದ್ದು ಕಡೆದು. ಅದಕ್ಕೋಸ್ಕರ ನಾವು ಮಾಡ್ತೀವಿ ಈ ಪಾಸ್ಟ್ ಪರ್ಫೆಕ್ಟ್ ಅನ್ನು ಬಳಸ್ತೀವಿ. ಹಾಗಾದ್ರೆ ಯಾವ ರೀತಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಈಗ ಇದಕ್ಕೂ ಒಂದು ಸ್ಟ್ರಕ್ಚರ್ ಇದೆ. ಸಬ್ಜೆಕ್ಟ್ ಅಂದ್ರೆ ಏನು? ಇಲ್ಲಿ ಪ್ರೊನೌನ್ಸ್ ಐ, ವಿ, ಯು, ದೇ, ಹಿ, ಶಿ, ಇಟ್, ಇವುಗಳೇನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ನಾವು ಕರಿತೀವಿ. ಸಬ್ಜೆಕ್ಟ್ ಅಂದ್ರ ಈ ವ್ಯಕ್ತಿಗಳಿವರು, ಇವರು ಕೆಲಸ ಮಾಡ್ತಾರ ಈ ಕ್ರಿಯೆ ಜೊತೆ, ಹೌದಾ? ಅದಾದ ನಂತರ ಏನ್ ಬಳಸ್ತೇವೆ? ಹ್ಯಾಡ್ ಅಂತಕ್ಕಂತ ಓನ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಅದರ ಜೊತೆಗೆ ವಿ ತ್ರೀ ಅಂದ್ರ ಕ್ರಿಯಾಪದದ ಮೂರನೇ ರೂಪ. ಈಗ ಹೇಳಿದ್ರ ಗಾನ್ ಅಥವಾ ಈಟನ್, ಕೇಮ್, ಕಮ್, ಕೇಮ್, ಕಮ್, ಸಂಗ್, ಸಿಂಗ್, ಸ್ಯಾಂಗ್, ಸಂಗ್ ಅಂದ್ರೆ ಕ್ರಿಯಾಪದದ ಮೂರನೇ ಒಂದು ರೂಪಗಳನ್ನ ನಾವು ಬಳಸ್ಬೇಕು. ಕ್ರಿಯಾಪದ ಮೂರನೇ ರೂಪ, ಎರಡನೇ ರೂಪ, ಮೊದಲನೇ ರೂಪ ಗೊತ್ತಾಗ್ಬೇಕಂದ್ರೆ ನಾವು ಮೊದಲಿಗೆ ಆ ಕ್ರಿಯಾಪದಗಳನ್ನ ಕಲಿಯಲೇಬೇಕು. ಅಂದಾಗ ಈ ಟೆನ್ಸ್ ಗಳನ್ನ ಚೇಂಜ್ ಮಾಡ್ಲಿಕ್ಕೆ ಬರ್ತದೆ. ನೆಕ್ಸ್ಟ್ ಆಬ್ಜೆಕ್ಟ್, ಇದು ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ನಾನು ಕೆಲಸ ಮಾಡ್ತೇನೆ, ನಾನು ಹೋಗ್ತೇನೆ, ನಾನು ಊಟ ಮಾಡ್ತೇನೆ, ನಾನು ಬರೀತೇನೆ, ಈ ತರ ಪಾಸಿಟಿವ್ ಸೆಂಟೆನ್ಸ್ ನೋಡಿ. ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದ್ರ ನಾನು ಶಾಲೆಗೆ ಹೋಗಿದ್ದೆ ಅಂದ್ರೆ ನಾವು ಪಾಸ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ತೇನೆ ಅಂದ್ರ ನಾನು ಶಾಲೆಗೆ ಹೋಗಿದ್ದೆ ಇದರ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾನೆ ವ್ಯಕ್ತಿ ನಾನು ಶಾಲೆಗೆ ಹೋಗಿದ್ದೆ ಅಂದ್ರೆ ಏನು, ಈ ಹಿಂದೆ ಹೋಗಿದ್ದ ಆ ವ್ಯಕ್ತಿ ಅಂತ ಅರ್ಥ. ವಿ ಹ್ಯಾಡ್ ಗಾನ್ ಟು ಸ್ಕೂಲ್, ಇದು ಗೋ ವೆಂಟ್ ಗಾನ್ ಮೂರನೇ ರೂಪ. ನಾವು ಶಾಲೆಗೆ ಹೋಗಿದ್ವಿ ಅರ್ಥ. ಯು ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದ್ರೆ ಯು ಅಂದ್ರ ನೀನು ಆಗತ್ತ, ನೀವು ಕೂಡ ಆಗತ್ತ. ಇದು ಸಿಂಗ್ಯುಲರ್ ಹೌದು, ಪ್ಲೂರಲ್ ಹೌದು. ಯು ಹ್ಯಾಡ್ ಗಾನ್ ಟು ಸ್ಕೂಲ್, ನೀನು ಶಾಲೆಗೆ ಹೋಗಿದ್ದಿ ಅಂತ ಅರ್ಥ ಇದು. ದೇ ಹ್ಯಾಡ್ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ರು ಅಂತ ಅರ್ಥ. ಹಿ ಶಿ ಇಟ್ ಹ್ಯಾಡ್ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದ, ಅವಳು ಶಾಲೆಗೆ ಹೋಗಿದ್ಲು, ಅದು ಶಾಲೆಗೆ ಹೋಗಿತ್ತು ಅಂತ. ಇದು ಪಾಸಿಟಿವ್ ಸೆಂಟೆನ್ಸ್ ಅದು ಒಂದು ಫಾರ್ಮುಲಾ ಅಂತ ಹೇಳ್ತೇವೆ. ಹಾಗಾದ್ರೆ ನೆಗೆಟಿವ್ ಸೆಂಟೆನ್ಸ್ ಅನ್ನು ನಾವು ಹೇಗೆ ಮಾಡೋದು ಅಂದ್ರೆ ನಾವು ಅದನ್ನು ಹೋಗಿಲ್ಲ ಅನ್ನೋದಕ್ಕೆ ಹೇಗೈತೆ ಅಂದ್ರೆ ನೋಡಿ, ಸಬ್ಜೆಕ್ಟ್ ಅಂದ್ರೆ ಗೊತ್ತಿದೆ, ಐ, ವಿ, ಯು ಇವುಗಳನ್ನ ಬಳಸ್ತೇವೆ. ನಂತರ ಹ್ಯಾಡ್ ಜೊತೆಗೆ ನಾಟ್ ಫಾರ್ಮ್ ಅನ್ನು ನಾವು ಬಳಸ್ತೇವೆ. ಯಾಕಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್, ನಾನು ಮಾಡಿಲ್ಲ, ಇಲ್ಲ ಅನ್ಲಿಕ್ಕೆ ನಾಟ್ ಅನ್ನ ಬಳಸ್ತೇವೆ. ಅದಾದ ನಂತರ ಕ್ರಿಯಾಪದದ ಮೂರನೇ ಒಂದು ರೂಪವನ್ನು ನಾವು ವಾಕ್ಯದಲ್ಲಿ ಬಳಸ್ತೇವೆ. ಆ ನಂತರ ಆಬ್ಜೆಕ್ಟ್, ನೀವೇನಾದ್ರೂ ತಗೋಬಹುದು, ಸ್ಕೂಲ್ ಬದಲಾಗಿ ಮಾರ್ಕೆಟ್ ಅಂತ ತಗೋಬಹುದು, ಸ್ಕೂಲ್ ಬದಲಾಗಿ ಟೆಂಪಲ್ ಅಂತ ತಗೋಬಹುದು, ಲೈಬ್ರರಿ ಅಂತ ತಗೋಬಹುದು, ಏರ್ಪೋರ್ಟ್ ಅಂತ ತಗೋಬಹುದು, ಏನಾದ್ರೂ ತಗೋಬಹುದು. ನೋಡಿ, ಐ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದಿಲ್ಲ ಅಂದ್ರೆ ಇಲ್ಲಿ ಏನ್ ಹೇಳಿದ್ವಿ, ಐ ಹ್ಯಾಡ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆ ಅಂತ ಅರ್ಥ. ಇಲ್ಲಿ ನಾನು ಶಾಲೆಗೆ ಹೋಗಿದ್ದಿಲ್ಲ ಅಂತ ಅರ್ಥ. ನೋಡಿ, ವಿ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗಿದ್ದಿಲ್ಲ ಅಂತ ಅರ್ಥ. ಯು ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ನೀನು ಅಥವಾ ನೀವು ಶಾಲೆಗೆ ಹೋಗಿದ್ದಿಲ್ಲ ಅರ್ಥ. ಅಂದ್ರೆ ಏನು, ಇಲ್ಲಿ ಹೋಗಿಲ್ಲ ಅಂತಾನೆ ಅರ್ಥ, ಕೆಲಸ ಆಗಿಲ್ಲ ಅಂತಾನೆ ಅರ್ಥ. ದೇ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿದ್ದಿಲ್ಲ ಅಂತ ಅರ್ಥ. ಹಿ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿದ್ದಿಲ್ಲ ಅಂದ್ರೆ ಇಲ್ಲಿ ಅವನು ಹೋಗಿದ್ದ ಅಂತ ಹೇಳಿದ್ವಿ, ಇಲ್ಲಿ ಅವನು ಹೋಗಿಲ್ಲ ಅಂತ ಹೇಳಿದ್ವಿ. ಶಿ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗಿದ್ದಿಲ್ಲ ಅಂತ ಅರ್ಥ. ಇಟ್ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್, ಅದು ಶಾಲೆಗೆ ಹೋಗಿದ್ದಿಲ್ಲ ಅಂತ ಅರ್ಥ. ಇದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೇವೆ. ಯಾಕಂದ್ರೆ ಇಲ್ಲಿ ಕೆಲಸ ನಡೆದೈತೆ ಅಂತ ಹೇಳ್ತೇವೆ, ಇಲ್ಲಿ ಆ ಕೆಲಸ ನಡೆದಿಲ್ಲ ಅಂತ ಹೇಳಿಕೆ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ಬಳಸ್ತೇವೆ. ಅದೇ ರೀತಿ ಪ್ರಶ್ನೆಯನ್ನ ಹೇಗೆ ಮಾಡುದು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡುದು? ಯಾವಾಗ್ಲೂ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರ, ಪ್ರಶ್ನೆಯನ್ನು ಮಾಡ್ಬೇಕಾದ್ರ, ಆ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲಿಗೆ ನಾವೇನ್ ಮಾಡ್ಬೇಕು, ಬಳಸ್ಬೇಕು. ಇಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಇದೆ? ಹ್ಯಾಡ್ ಅಂತ ಐತಲ್ಲ, ಇದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್. ಅದನ್ನ ಎಲ್ಲಾ ಪ್ರೊನೌನ್ ಜೊತೆಗೆ ನಾವು ಬಳಸ್ಬೇಕು. ಮೊದಲಿಗೆ ಏನ್ ಬಳಸ್ಬೇಕು? ಹ್ಯಾಡ್ ಅಂತಕ್ಕಂತ ಒಂದು
ಹೆಲ್ಪಿಂಗ್ ವರ್ಬ್ ಅನ್ನು ಬಳಸುತ್ತೇವೆ ಆನಂತರ ನೋಡಿ ಹ್ಯಾಡ್ ಇದೆ ಆನಂತರ ಸಬ್ಜೆಕ್ಟ್ ಅಂದ್ರೆ ಏನು ಪ್ರೊನೌನ್ಸ್ ಐ ವಿ ಯು ಹಿ ಶಿ ಇಟ್ ದೇ ಅದನಂತರ ವಿ 3 ಅಂದ್ರೆ ಏನು ಕ್ರಿಯಾಪದದ ಮೂರನೇ ರೂಪವನ್ನು ಬಳಸಬೇಕು ನಂತರ ಆಬ್ಜೆಕ್ಟ್ ನಂತರ ಕ್ವೆಶ್ಚನ್ ಮಾರ್ಕ್ ಅಂದ್ರೆ ನಾವು ಕ್ವೆಶ್ಚನ್ ಅನ್ನು ಕೇಳ್ತೀವಿ ನೋಡಿ ಹ್ಯಾಡ್ ಐ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ನಾ ಅಂತ ಅರ್ಥ ಹ್ಯಾಡ್ ವಿ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿದ್ವಾ ಅಂತ ಅರ್ಥ ಅಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ತಿದ್ದೇವೆ ನಾವು ಹೋಗಿದ್ವಿ ಅಲ್ಲಿ ಹೇಳ್ತೇವೆ ವಿ ಹ್ಯಾಡ್ ಗಾನ್ ಟು ಸ್ಕೂಲ್ ಹೋಗಿಲ್ಲ ಅನ್ನಕ್ಕೆ ವಿ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್ ಈ ರೀತಿ ವಾಕ್ಯಗಳನ್ನು ನಾವು ದಿನನಿತ್ಯ ಬಳಸ್ಕೊತ ಹೋದ್ರೆ ಏನಾಗುತ್ತೆ ನಾವು ಈಜಿಯಾಗಿ ಇಂಗ್ಲಿಷ್ ಅನ್ನು ನಾವು ಕಲಿಬಹುದು ನೆಕ್ಸ್ಟ್ ಹ್ಯಾಡ್ ಯು ಗಾನ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗಿದ್ದೀಯಾ ಅಂತ ಅರ್ಥ ಹ್ಯಾಡ್ ದೇ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ರ ಅಂತ ಅರ್ಥ ಹ್ಯಾಡ್ ಹಿ ಗಾನ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗಿದ್ದ ನಾವು ಮಾತಾಡ್ತಿರ್ತೇವೆ ಅವನು ಮಾರ್ಕೆಟ್ ಹೋಗಿದ್ದ ಅವನು ಶಾಲೆಗೆ ಹೋಗಿದ್ದ ಅವನು ಬೆಂಗಳೂರಿಗೆ ಹೋಗಿದ್ದ ಈ ರೀತಿ ಬಳಸಲಿಕ್ಕೆ ಹ್ಯಾಡ್ ದೇ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ರ ಅಂತ ಅರ್ಥ ಹ್ಯಾಡ್ ಹಿ ಗಾನ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗಿದ್ನ ಅಂತ ನಾವಿಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಉತ್ತರ ಹೇಳ್ತೀವಿ ಇಲ್ಲ ಇಲ್ಲ ಅಂತ ಹೇಳ್ತೀವಿ ಇಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಹ್ಯಾಡ್ ಶಿ ಗಾನ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಿದ್ಲಾ ಅವಳು ಹೋಗಿರಬಹುದು ಅಥವಾ ಬಿಟ್ಟಿರಬಹುದು ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಹ್ಯಾಡ್ ಇಟ್ ಗಾನ್ ಟು ಸ್ಕೂಲ್ ಅದು ಶಾಲೆಗೆ ಹೋಗಿತ್ತ ಅದು ಅಥವಾ ಇದು ಅಂತ ಹೇಳ್ತೀವಿ ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು ಈ ಹಿಂದೆ ನಡೆದಿರತಕ್ಕಂತ ಘಟನೆಗಳನ್ನ ಹೇಳಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೇವೆ ಒಂದು ಘಟನೆ ಮೊದಲು ನಡೆದಿರ್ತೈತಿ ಇನ್ನೊಂದು ಘಟನೆ ಅದರ ನಂತರ ನಡೆದಿರ್ತೈತಿ ಮೊದಲನೇ ಘಟನೆಯನ್ನು ಹೇಳಲಿಕ್ಕೆ ನಾವೇನ್ ಮಾಡ್ತೇವೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೇವೆ ಆ ನಂತರ ನಡೆದ ಕೆಲಸವನ್ನ ಬಳಸಲಿಕ್ಕೆ ಸಿಂಪಲ್ ಪಾಸ್ಟ್ ಅಲ್ಲಿ ನಾವು ಬಳಸ್ತೇವೆ ಓಕೆ ಹಾಗಾದ್ರೆ ಒಂದು ನೋಡಿ ನಾನು ಬೆಂಗಳೂರಿಗೆ ಹೋಗುವುದಕ್ಕಿಂತ ಮುಂಚೆ ಆ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡಿದ್ರು ಈ ವಾಕ್ಯವನ್ನ ಹೇಗೆ ಹೇಳ್ತೀರಿ ಅನ್ನೋದ ಕಮೆಂಟ್ ಮುಖಾಂತರ ತಿಳಿಸಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವ ರೀತಿಯಾಗಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸಬೇಕು ಅನ್ನೋದನ್ನ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು